ಕಮಾನ್ ರೇವಣ್ಣ ಅಂತ ಕರೆದಂತ ಪ್ರೀತಮ್ ಗೌಡರು ಹಾಸನ ಸೋಲು, ವಾಟ್ಸ್ ಯುವರ್ ಒಪಿನಿಯನ್? ಹಾಸನ ಬಗ್ಗೆ ಬಹಳ ನಂಟಿದೆ ಪ್ರೀತಮ್ ಗೌಡ. ಅವರಿಗೆ ದೊಡ್ಡ ಡ್ಯಾಮೇಜ್ ಆಗಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ, ನಿನಗೂ ಗೊತ್ತಿರೋ ಹಾಗೆ, ಬಸವರಿಗೂ ಗೊತ್ತಿರೋ ಹಾಗೆ, ಸದಸ್ಯರಿಗೆ ಗೊತ್ತಿರೋ ಹಾಗೆ, ಮಾತುಗಳು ಅತಿಯಾದಂತಹ ಮಾತುಗಳು. ಪಬ್ಲಿಕ್ ಡಿಸೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಜೀವನದಲ್ಲಿದ್ದಾಗ ಮಾತುಗಳು ಕೆಲಸ ಮಾಡದೇ ಇದ್ರೂ ಕೂಡ ಕೆಲವೊಂದ್ಸಲ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಆತ ತಗ್ಗಿ ಬಗ್ಗೆ ನಡೀತಾನೆ ಅನ್ನೋ ಕಾರಣಕ್ಕೋಸ್ಕರ. ಈತನ ಹತ್ರ ದಿಮಾಕ್ ಇಲ್ಲ, ಅಹಂಕಾರ ಇಲ್ಲ, ದರ್ಪ. ಅದಕ್ಕೊಂದು ಎಕ್ಸಾಂಪಲ್ ಪ್ರದೀಪ್ ಈಶ್ವರ್, ಆ ಕಾರಣಕ್ಕೋಸ್ಕರ. ಬಟ್ ಪ್ರೀತಮ್ ಗೌಡ ಅವರ ಮಾತುಗಳು, ಸವಾಲುಗಳು, ಆಮೇಲೆ ಮುಸಲ್ಮಾನ ಸಮುದಾಯಕ್ಕೆ ಓಪನ್ ಚಾಲೆಂಜ್ ಹಾಕ್ಬಿಟ್ರು ಅವರು. ಒಂದು ರಾತ್ರಿಯ ಭಾಷಣದಲ್ಲಿ ಓಪನ್ ಚಾಲೆಂಜ್ ಹಾಕ್ಬಿಟ್ರು, ಈ ಸಲ ನನ್ನನ್ನು ಗೆಲ್ಲಿಸಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಏರಿಯಾಕ್ಕೆ ಒಂದು ಪೈಸೆ ಕೆಲಸ ಮಾಡ್ಕೊಡಲ್ಲ, ವಿಚ್ ಇಸ್ ಅನ್ನೆಸೆಸರಿ. ಅದನ್ನು ಕನ್ವಿನ್ಸ್ ಮಾಡಬೇಕು, ನಿಮಗೆ ವೋಟಿಂಗ್ ಅದು ಬೇಕು. ಜಸ್ಟ್ ಬಿಕಾಸ್ ನಿಮಗೆ ಬಿ ಜೆ ಪಿಯ ಓಟುಗಳೆಲ್ಲ, ಹಿಂದುತ್ವದ ಓಟುಗಳೆಲ್ಲ, ಹಿಂದೂ ಓಟುಗಳೆಲ್ಲ ಸ್ವಿಂಗ್ ಆಗುತ್ತೆ ನಿಮ್ಮ ಫೇವರ್ ಅನ್ನೋ ಮನಸ್ಥಿತಿಯಲ್ಲಿ ನೀವು ಯಾವ ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೋ ಅದು ನಿಮಗೆ ಬ್ಯಾಕ್ ಫೇರ್ ಆಯಿತು. ಆಮೇಲೆ ನನಗೆ ವೆರಿ ಇಂಪಾರ್ಟೆಂಟ್ ಅನಿಸಿದ್ದು ಶಿವು, ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಏನೇನೋ ಅವರು ಲಕ್ಷ್ಮೀ ಪೂಜೆ ಮಾಡಿಸಿದ್ರು. ಒಂದು ಆ ಲಕ್ಷ್ಮೀ ಪೂಜೆ ಮಾಡಿದ ಲಕೋಟೆಯ ಒಳಗಡೆ ಒಂದು ದೇವರ ಮೂರ್ತಿಯನ್ನು ಇಟ್ಬಿಟ್ಟು ಕೊಟ್ಟರು, ಅದು ವೈರಲ್ ಆಯಿತು ವಿಡಿಯೋ. ಪ್ರೀತಮ್ ಗೌಡ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಿದಂಥ ಪ್ರಮುಖ ಅಂಶ ಅಂತ ಅನಿಸ್ತಿದ್ದು. ಅಂದರೆ ಒಬ್ಬ ನಾಯಕ ನಮ್ಮನ್ನು ಫೂಲ್ ಮಾಡ್ತಾ ಇದ್ದಾನೆ ಅಂತೇಳಿ ಜನಕ್ಕೆ ಅನಿಸ್ಲಿಕ್ಕೆ ಶುರುವಾಯಿತು. ಆಮೇಲೆ ಭವಾನಿ ರೇವಣ್ಣ ಹಾಸನದಲ್ಲಿ ಕಂಟೆಸ್ಟ್ ಮಾಡಬಹುದು ಎನ್ನುವಂಥದ್ದು, ಸ್ವತಃ ನನಗೆ ಪರಿಚಯಸ್ಥ ಮತದಾರರ ಜೊತೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಹಾಸನದಲ್ಲಿ ಭವಾನಿ ಬಂದರೆ ಓಟ್ ಹಾಕ್ತೀವಿ ಎನ್ನುವ ಮನಸ್ಥಿತಿಗೆ ಆಲ್ರೆಡಿ ಜನ ಬಂದಾಗಿತ್ತು. ಅದು ಸ್ವರೂಪ್ ಅವರಿಗೆ ಓಟ್ಗಳನ್ನು ಪ್ಲಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಯಿತು. ಅಷ್ಟೊತ್ತಿಗೆ ಸೆಂಟಿಮೆಂಟ್ ಒಂದು ಕ್ರಿಯೇಟ್ ಆಗಿತ್ತು, ಭವಾನಿ ಬಂದರೆ ಪ್ರೀತಮ್ ಗೌಡ ಅವರು ಸೋಲ್ತಾರೆ ಅಂತೇಳಿ. ಸೊ ಭವಾನಿ ಅವರು ಟಿಕೆಟ್ ಅನೌನ್ಸ್ ಆದ ಬಳಿಕ ಸ್ವರೂಪ್ ಅವ್ರ ಜೊತೆಗೆ ಗಲಾಟೆ ಆಗ್ಬೋದು ಎನ್ನುವುದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಅವರು ಜೊತೆಯಾಗಿ ಬೆನ್ನಿಗೆ ನಿಂತಿದ್ದೀದೆಯಲ್ಲ. ಸೊ ಪ್ರೀತಮ್ ಗೌಡ ಸೋಲಕ್ಕೆ ಕಾರಣ, ಪ್ರಮುಖ ಕಾರಣ ಇಡೀ ದೇವೇಗೌಡರ ಕುಟುಂಬ ಒಂದಾಗಿದ್ದು. ರೇವಣ್ಣ ಕಮಾನ್ ರೇವಣ್ಣ 50 ಲಕ್ಷ 50,000 ಲೀಡು, 1 ಲಕ್ಷ ಓಟು ಪ್ರತಿ ಬಾರಿ. ನಾನು ಅಹಮ್ಮು ಅಹಂಕಾರ ಜಾಸ್ತಿ ಬಳಸೋದೇನು ಅಂತಂದ್ರೆ, ರಾಜಕಾರಣದಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಸಹಿಸ್ಕೋತಾರೆ ಜನ. ಅಹಂಕಾರ ದುರಹಂಕಾರವನ್ನು ಸಹಿಸಲ್ಲ ಅಂತ ಪದೇ ಪದೇ ಬಹಳಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಿದ್ದೆ. ಬಟ್ ಅದಕ್ಕೆ ಸ್ಪಷ್ಟವಾಗಿ ನನ್ನ ಕಣ್ಮುಂದೆ ನಡೆದಂಥ ಘಟನೆಗಳಿವೆ. ಕೆಲಸ ಆಗ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, 1000 ಇರ್ಬೋದು. ಆ ಮಾತಿನ ಶೈಲಿಯ ಮಾತಿನ ದಾಟಿಗೆ ತಕ್ಕ ಉತ್ತರ ಅಂತ ಹೇಳ್ಬೋದು. ಎಸ್ ಬಸು ಇಲ್ಲ, ಬೇಗ ಬೇಗ ಹೋಗೋಣ. ನಾನು ಅಕ್ಷಯ್ ಮಾತ್ರ.